ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜ್ಯದ ಎಲ್ಲ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಮತ್ತೆ ಕೆಲವೊಂದು ಗ್ಯಾರಂಟಿಗಳನ್ನು ನೀಡೋದಕ್ಕೆ ಮುಂದಾಗಿದೆ. ಪೆಟ್ರೋಲ್ ಬೆಲೆ ಇಳಿಕೆ ಮಾಡೋದಾಗಲಿ, ರಸಗೊಬ್ಬರದ ಬೆಲೆ ಇಳಿಕೆ ಮಾಡೋದು, ಜೊತೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಮಾಡುವಂಥ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಂದಾಗಿದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಏನು ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಉದ್ದೇಶದಿಂದ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಒಂದು ಕಾತುರತೆಯಿಂದ ಈ ಒಂದು ಕೆಲವೊಂದು ಗ್ಯಾರಂಟಿಗಳನ್ನು ನೀಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಗೊತ್ತಿರ್ಬೋದು ನಿಮಗೆ, ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಮತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅದರಲ್ಲಿ ಮೊದಲನೇ ಗ್ಯಾರಂಟಿಯನ್ನು ಈಗ ಆಲ್ರೆಡಿ ಈಡೇರಿಸಿದೆ. ಇನ್ನೂ 4 ಗ್ಯಾರಂಟಿಗಳನ್ನು ಕೆಲವೇ ದಿನಗಳಲ್ಲಿ ನಾವು ಈಡೇರಿಸ್ತೇವೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಡೆದಂಥ ಒಂದು ಸಭೆಯಲ್ಲಿ ರೈತರು ಕೆಲವರು ಆಕ್ರೋಶದಿಂದ ಮಾತಾಡಿದರು, ಅಂದರೆ ರಸಗೊಬ್ಬರದ ಬೆಲೆ ಹೆಚ್ಚಾಗಿದೆ ಅಂತ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಂಥ ಸಿ ಎಂ ಸಿದ್ದರಾಮಯ್ಯನವರು, ನಾವು ಈಗ ಏನು ರಸಗೊಬ್ಬರದ ಬೆಲೆ ಕೂಡ ಇಳಿಕೆ ಮಾಡ್ತೇವೆ, ಜೊತೆಗೆ ಏನು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಇಳಿಕೆ ಮಾಡ್ತೇವೆ, ಮತ್ತು ಪೆಟ್ರೋಲ್ ಬೆಲೆ ಏನು ಜಾಸ್ತಿ ಆಗಿದೆ ಅದನ್ನು ಕೂಡ ಇಳಿಕೆ ಮಾಡ್ತೇವೆ ಅನ್ನೋ ಒಂದು ಗ್ಯಾರಂಟಿಯ ಮಾತುಗಳನ್ನು ಮಾತಾಡಿದರು. ಹೌದು ಸ್ನೇಹಿತರೆ, ಮುಂದಿನ ವರ್ಷ ಏನು ಲೋಕಸಭೆ ಚುನಾವಣೆ ಇದೆ, ಅದರಲ್ಲಿ ಗೆಲ್ಲುವ ಒಂದು ಉದ್ದೇಶದಿಂದ ಈ ಒಂದು ಏನು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಅಂದರೆ ಏನು ಇನ್ನೂ ಏನು ಕೆಲವು ದಿನಗಳಲ್ಲಿ ಏನು ಲೋಕಸಭೆ ಚುನಾವಣೆ ಇದೆ, ಈ ಒಂದು ಗ್ಯಾರಂಟಿ ಕೂಡ ಜನರಿಗೆ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ರಾಜ್ಯದ ಎಲ್ಲ ಜನರಿಗೆ ಈ ಒಂದು 3 ಗ್ಯಾರಂಟಿಗಳು, ಮತ್ತೆ ಏನು ಹೊಸದಾಗಿ 3 ಗ್ಯಾರಂಟಿಗಳಿದ್ದಾವೆ ಅಂದರೆ, ಪೆಟ್ರೋಲ್ ಬೆಲೆ ಇಳಿಕೆ ಮಾಡೋದಾಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಮಾಡೋದಾಗಿರ್ಬೋದು, ರೈತರಿಗೆ ರಸಗೊಬ್ಬರ ಒಂದು ಬೆಲೆ ಇಳಿಕೆ ಮಾಡೋದಾಗಿರ್ಬೋದು, ಇವುಗಳು ಸಿಕ್ಕರೆ ರಾಜ್ಯದ ಒಂದು ಜನರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಏನಿದೆ, ಇದೇ ರೀತಿಯಾಗಿ ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಅಧಿಕಾರದಲ್ಲಿ ಇದ್ದರೆ ರಾಜ್ಯದ ಜನರು ಸಂತೋಷವಾಗಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಕಾಯ್ದು ನೋಡೋಣ ಮುಂದಿನ ಒಂದು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು 5 ಗ್ಯಾರಂಟಿಗಳನ್ನು ಯಾವ ರೀತಿ ಈಡೇರಿಸುತ್ತೆ, ಮತ್ತು ಜೊತೆಗೆ ಈ ಒಂದು ಹೊಸದಾಗಿ 3 ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕು. ಸ್ನೇಹಿತರೆ, ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.